राज्य 12 जिले ಮುಂದಿನ 3 ಗಂಟೆ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆ ಕಾಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದು. ಮಂಡ್ಯದಲ್ಲಿ 2 ಗಂಟೆಗಳ ಕಾಲ ಸುರಿದಂತ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ನಗರದ ವಿವಿ ರಸ್ತೆ ಮಹಾವೀರ ವೃತ್ತ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆ ನೀರಿನಲ್ಲಿ ದ್ವಿಚಕ್ರ ವಾಹನಗಳು ಮುಳುಗಡೆ ಆಗ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಮಂಡ್ಯದ ಬಹುತೇಕ ಕಡೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಪ್ರತಿನಿಧಿ ನಂದೀಶ್ ಒಬ್ಬ ವಾಹನ ಸವಾರರ ಜೊತೆ ಒಂದು ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ. ಮಂಡ್ಯದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಇದೀಗ ಮಂಡ್ಯ ನಗರದ ಬಹುತೇಕ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಒಂದು ಮಳೆಯ ನೀರು ಕೂಡ ಉಕ್ಕಿ ಹರಿತಾ ಇರುವಂತದ್ದು ನನ್ನ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನಾನು ಇರುವಂತದ್ದು ಮಂಡ್ಯದ ಮಹಾವೀರ ವೃತ್ತದಲ್ಲಿ, ಅಂದ್ರೆ ಈ ಒಂದು ವೃತ್ತದ ಬಳಿ ಇರುವಂತಹ ರಸ್ತೆಯಲ್ಲಿ ಇದೀಗ ಸಂಪೂರ್ಣ ನೀರು ತುಂಬಿಕೊಂಡಿರುವಂತದ್ದು. ಮತ್ತೊಂದು ಕಡೆ ವಾಹನಗಳು ಕೂಡ ಕೆಳಗಡೆ ಬಿದ್ದಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಈಗಾಗಲೇ ಅಂದ್ರೆ ಅರ್ಧಂಬರ್ಧದಲ್ಲಿ ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಬಹಳಷ್ಟು ಕಡಿಮೆ ಆಗಿದೆ. ಆದರೆ ಈ ಒಂದು ಮಳೆಯ ನೀರಿನ ಪ್ರಮಾಣ ಕಳೆದ ಅರ್ಧ ಗಂಟೆ ಹಿಂದೆ ಬಹಳಷ್ಟು ಇತ್ತು. ಅಂದ್ರೆ ಇಲ್ಲಿ ಜನರು ಕೂಡ ಓಡಾಡದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಂದ್ರೆ ಈ ಒಂದು ರಸ್ತೆಯಲ್ಲಿ, ಅಂದ್ರೆ ಈ ಒಂದು ಹಳ್ಳದ ಒಂದು ಪ್ರದೇಶ ಅಂತಾನೆ ಹೇಳಬಹುದು. ಅಂದ್ರೆ ಮೇಲ್ಗಡೆಯಿಂದ ವಿವಿ ರೋಡ್ ಏನಿದೆ ಅಲ್ಲಿಂದವೂ ಕೂಡ ಈ ಒಂದು ಮಹಾವೀರ್ ಸರ್ಕಲ್ ಗೆ ನೀರು ಬರುವಂತದ್ದು. ಆ ನಿಟ್ಟಿನಲ್ಲಿ ಜನರು ಕೂಡ ಒಂದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಕೇವಲ ಇದೊಂದು ಬಾರಿ ಅಲ್ಲ, ಪ್ರತಿ ಬಾರಿಯೂ ಕೂಡ ಮಳೆ ಸುರಿದಂತ ಸಂದರ್ಭದಲ್ಲಿ ಇದೇ ಒಂದು ಪರಿಸ್ಥಿತಿ ಈ ಒಂದು ಮಂಡ್ಯದ ಮಹಾವೀರ್ ಸರ್ಕಲ್ ನಲ್ಲಿ ಅದರಲ್ಲೂ ಕೂಡ ವಿವಿ ರಸ್ತೆಯಲ್ಲೂ ಕೂಡ ಆಗುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಸಂಪೂರ್ಣವಾಗಿ ಮಂಡಿಯುದಕ್ಕೂ ಕೂಡ ಇಲ್ಲಿ ಮಳೆಯ ನೀರು ಕೂಡ ತುಂಬುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಜನರು ಪ್ರತಿ ಬಾರಿಯೂ ಕೂಡ ಒಂದು ಇಡಿಸಪ್ಪ ಹಾಕುವಂತ ಕೆಲಸವನ್ನ ಮಾಡುವಂತದ್ದು. ಅಂದ್ರೆ ಈ ಒಂದು ವೃತ್ತ ಏನಿದೆ, ಈ ವೃತ್ತದ ಪಕ್ಕದಲ್ಲಿಯೇ ಒಂದು ನಗರಸಭೆ ಕಚೇರಿ ಕೂಡ ಇರುವಂತದ್ದು. ಅಂದ್ರೆ ನಗರಸಭೆ ಇದ್ರೂ ಕೂಡ ಅಧಿಕಾರಿಗಳು ಇದರ ಒಂದು ಸರಿಪಡಿಸುವಂತ ಕೆಲಸಕ್ಕೂ ಕೂಡ ಯಾರು ಕೂಡ ಮುಂದಾಗ್ತಾ ಇಲ್ಲ. ಅಂದ್ರೆ ಒಳಚರಂಡಿಯ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಅವ್ಯವಸ್ಥೆಯಿಂದ ಕೂಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ನಗರಸಭೆಯ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಸಾರ್ವಜನಿಕರು ಒಂದು ಇಡಿಸಪ್ಪ ಹಾಕುವಂತ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಅದನ್ನ ಕೇವಲ ಒಂದು ಬೆಳಿಗ್ಗೆ ಬಂದು ಒಂದು ಪರಿಸ್ಥಿತಿಯನ್ನ ನೋಡುವಂತಹ ಅಧಿಕಾರಿಗಳು ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಯಾವುದೇ ರೀತಿ ಮಾಡ್ತಾ ಇಲ್ಲ. ಇದು ಎಲ್ಲ ಒಂದು ಕಡೆ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಮಳೆಯ ನೀರು ಕಡಿಮೆ ಆಗಿರೋದ್ರಿಂದ ಒಂದು ನೀರಿನ ಪ್ರಮಾಣವು ಕೂಡ ಕಡಿಮೆ ಆಗಿದೆ. ಆದ್ರೆ ಈ ಒಂದು ಮಳೆ ನಿರಂತರವಾಗಿ ಸುರಿದ್ರೆ ಇಲ್ಲಿ ಯಾರು ಕೂಡ ಸಂಚಾರವನ್ನ ಮಾಡಲು ಆಗದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುವಂತದ್ದು. ಮತ್ತೊಂದು ಕಡೆ ವಾಹನವೂ ಕೂಡ ಯಾವುದೇ ರೀತಿ ಓಡಾಡಲು ಕೂಡ ಆಗಲ್ಲ. ಇಲ್ಲಿ ಸಾರ್ವಜನಿಕರು ಕೂಡ ಪ್ರತಿ ಬಾರಿಯೂ ಇಂತಹ ಒಂದು ಅವ್ಯವಸ್ಥೆಯಿಂದ ಒಂದು ಸಂಚರಿಸಬೇಕಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ಅಸಿಸ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.